2023-24 ಸಾಲಿನ 15ನೇ ಹಣಕಾಸು ನಿಧಿಯಲ್ಲಿ ಮಂಜೂರಾದ ವಿಜಯಪುರ ನಗರದ ವಾರ್ಡ್ ನಂಬರ್ 24ರಲ್ಲಿ ಬರುವ ಅಬೂಬ್ಕರ್ ಮಸ್ಜಿದ್ವರೆಗೆ ಯುಜಿಡಿ ಮತ್ತು ಡಾಂಬರ್ ರಸ್ತೆ ನಿರ್ಮಾಣ ಕಾಮಗಾರಿಯ ಭೂಮಿ ಪೂಜೆಯನ್ನು ಮುಖಂಡ ಅಬ್ದುಲ್ ರಜಾಕ್ ಹೊರ್ತಿ ಹಾಗೂ ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಸೇರಿ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು. ಮೇಡಮ್ ಸಾಮ್ನೆ ತಗೋ ಮೇಡಮ್ ಮಾರು ನಾಲ್ಕನೇ ವಾರ್ಡಿನ ಎಲ್ಲ ಮಹಾನ್ ಜನತೆಗೆ ನನ್ನ ನಮಸ್ಕಾರ. ನೀವು ತಿಳಿದಿರೋ ಹಾಗೆ ಕೆಲವೊಂದು ವಾರ್ಡಲ್ಲಿ ಯಾವ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ಇವತ್ತು ಒಂದು 24ನೇ ವಾರ್ಡಿನ ನಮ್ಮ ವಿಮಲಾ ಕಾಣೆಯವರ ವಾರ್ಡ್ಗೆ ಇವತ್ತು ಒಂದು ಸಿಸಿ ಕಾಮಗಾರಿಗೆ ಚಾಲನೆ ಕೊಡಲಿಕ್ಕೆ ಬಂದಿದ್ದು ನಾವು ಮತ್ತು ಕಂಡಾದಂತಹ ಅಬ್ದುಲ್ ರಜಾ ಗೋರ್ತಿ ಸರ್ ಅವರು ಹಾಗೂ ನಮ್ಮ ರಫೀಕ್ ಕಾಣೆ ಸರ್ ಅವರು. ಇನ್ನೂ ಹೆಚ್ಚಿನ ಕೆಲಸ ಭಾಳ ಈ ವಾರ್ಡ್ಗೆ ಅಭಿವೃದ್ಧಿ ಆಗಬೇಕಾಗಿತ್ತು. ಕೆಲ ವಾರ್ಡ್ಗಳಿಗೆ ಏನೂ ಆಗಿಲ್ಲ. ಆದ್ದರಿಂದ ಇನ್ನು ಎಲ್ಲ 18-19 ವಾರ್ಡಲ್ಲಿ ಏನೂ ಕೆಲಸಗಳು ಇದೀವಿ ತನ ಆಗಿಲ್ಲ. ಆ ಕೆಲಸಗಳಿಗೆ ಹೆಚ್ಚಿನ ಅನುದಾನ ತರಿಸಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರದಿಂದ ಕ್ರಮ ನಮ್ಮ ಪ್ರಯತ್ನ ನಾವು ಮಾಡಾಕತ್ತೇವೋ ಕ್ರಮ ತಗೊಳಕತ್ತೇವೋ. ನಮ್ಮ ಮೇಯರ್ ಸಾಹೇಬರು ಆಲ್ರೆಡಿ ಅವ್ರು ಹೇಳಿದ್ದದ ಮಾತಾಡಿದ್ದು ಅದ ನಾವು ಎಂಥದ್ದು ಇದ್ರೊಳಗೆ ಬಂದ್ರೂ ನಿಮ್ಮ ಡ್ರೈನೇಜ ಮತ್ತು ರೋಡ ನಮ್ಮ ಸಿಸಿ ಮಾಡೋಕ್ಕೆ ಪ್ರಯತ್ನ 90% ಮಾಡಾಕತ್ತೇವೆ. ಒಂದು 10% ಎಲ್ಲರ ನಿಮ್ಗೆ ಡಾಂಬರ್ ರೋಡ್ ಮಾಡಿದ್ರು ಕೂಡ 5 ವರ್ಷದಿಂದಾಗಲೂ ಕೂಡ ನಾವು ಸಿಸಿ ಮಾಡಿ ಜವಾಬ್ದಾರಿ ಕೊಡಾಕತ್ತೇವೆ. ಅದಕ್ಕೆ ಫಂಡಿಂಗ್ ಒಂದು ಸ್ವಲ್ಪ ಪಾತ್ರ ನನ್ನ ವಾರ್ಡಿಗೆ ಹೆಚ್ಚಿನ ಅನುದಾನ ಕೊಡಬೇಕಂತೇಳಿ ನಾನು ಕೇಳ್ಕೊಂಡಿನಿ. ಮತ್ತು ಡ್ರೈನೇಜ್ ಇದ್ದಲ್ಲಿ ಡ್ರೈನೇಜ್ ಕ್ಲಿಯರ್ ಆಗಿ ಮೊದಲು ಫಸ್ಟ್ ಡ್ರೈನೇಜ್ ಮಾಡೇ ನಾವು ರೋಡ್ ಮಾಡಾಕತ್ತೇವೆ. ಯಾವುದೇ ರೋಡ್ ಮಾಡಬೇಕಾಗಿತ್ತು ಅಂದ್ರೆ ಯಾವುದೂ ನೀವು ಭಯ ಪಡಕ್ಕೆ ಹೋಗಬೇಡ್ರಿ. ಈ ವಾರ್ಡ್ನ ಕೆಲಸ ಆಗಂಗಿಲ್ಲಕ್ಕೂ ತಿಳ್ಕೊಳಕ್ಕೆ ಹೋಗಬೇಡ್ರಿ. ಕೆಲಸ ಮಾಡೋದು 100% ನಾವು ಮಾಡಿ ತೋರಿಸ್ತೇವೆ. 80% ನಮ್ಮ 5 ವರ್ಷದಿಂದಾಗ ನಾನು ಎಲ್ಲ ಮಾಡಬೇಕಂತೇಳಿ ಉದ್ದೇಶ ಇಟ್ಕೊಂಡು ಹೇಳ್ತೀವಿ. ಗಾರ್ಡನ್ ಮಾಡಿಲ್ಲ ಆಶೀರ್ವಾದ ನಮ್ದು ಇವತ್ತು ನಾವು ಪೂಜ್ಯ ಮೇಯರ್ ಮತ್ತು ಉಪಮೇಯರ್ ಅವರ ಸಮ್ಮುಖದಲ್ಲಿ ರೋಡ್ ಚಾಲೋ ಮಾಡಬೇಕು ಅಂತ ಹೇಳಿ ಅವರಿಂದ ಉದ್ಘಾಟನೆ ಮಾಡಿಸಿದ್ದೀವಿ. ಮತ್ತು ಉದ್ಘಾಟನೆ ಮಾಡಿಸಿದ್ದೀವಿ ನಾವು ಈಗ 14 ತಿಂಗಳು ಆದಮೇಲೆ ನಮ್ಮ ಪ್ರಮಾಣ ವಚನ ಆಗೈತಿ. ಇದರಿಂದ 1 ವರ್ಷ ಎಲ್ಲ ನಮ್ದು ವೇಸ್ಟ್ ಆಯಿತು ಅಂತ ಹೇಳಿ ಅನ್ಸಾಕತ್ತೈತಿ. ಈಗ ಅಭಿವೃದ್ಧಿ ಕೆಲಸಗಳು ಚಾಲೂ ಆಗ್ಯಾವು. ಆದ್ರೂ ನಾವು ಪ್ರಮಾಣ ವಚನ ಸ್ವೀಕರಿಸಿಕ ಮೊದಲು ಎಷ್ಟು ನಮ್ಮಿಂದ ಸಾಧ್ಯ ಐತಿ ಅಷ್ಟು ನಾವು ಅಭಿವೃದ್ಧಿ ಕೆಲಸ ಮಾಡಿದ್ವಿ 24ನೇ ವಾರ್ಡಿಗೆ. ಈಗ ಮೊನ್ನೆ ಬೋರ್ಡ್ ಮೀಟಿಂಗ್ ಫಸ್ಟ್ GB ಮೀಟಿಂಗ್ ಆಯಿತು. ನನ್ನ ವಾರ್ಡಿನ ಸಮಸ್ಯೆಗಳನ್ನೆಲ್ಲ ನಾನು ಲಿಖಿತ ಮುಖವಾಗಿ ಕೊಟ್ಟಿದ್ದೀನಿ. ಮತ್ತು ಮಾನ್ಯ MB ಪಾಟೀಲ್ ಸರ್ಗೂ ನನ್ನ ಸಮಸ್ಯೆಗಳನ್ನೆಲ್ಲ ಹೇಳಿದ್ದೀನಿ.
ಹೇಳ್ತೀನಿ. ಮತ್ತೆ ಇಲ್ಲಿ ಬಡಿ ಕಮಾನ್ ಹತ್ರ ಫಸ್ಟ್ ಆಸ್ಪತ್ರೆ ಇತ್ತಲ್ಲಿ, ಈಗ ಜಲಮಂಡಳಿ ಕಚೇರಿ ಆಗೈತಿ ಸರ್. ಅದನ್ನ ಶಿಫ್ಟ್ ಮಾಡಿ ನನ್ಗೆ ಅಲ್ಲಿ ಆಸ್ಪತ್ರೆನ ಬೇಕು ಸರ್, ಬಹಳ ಜನರಿಗೆ ಬಡವ ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ನಲ್ಲ ಸರ್, ಆಯ್ತಮ್ಮ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರು ಭರವಸೆ ಕೊಟ್ಟಿದ್ದಾರೆ, ಅಲ್ಲಿ ಆಸ್ಪತ್ರೆ ಆಗ್ತೈತಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಾನು ಪ್ರಚಾರದ ಟೈಮ್ದಲ್ಲಿ ಇಲ್ಲಿ ಈ ವಾರ್ಡ್ನಾಗೆ ಗಾರ್ಡನ್ ಇಲ್ಲ, ನೀರಿನ ಸಮಸ್ಯೆ ಎಲ್ಲ ಬಹಳ ಇರೋದ್ರಿಂದ ಒಂದು ಗಾರ್ಡನ್ ಮಾಡ್ತೀನಿ ಇಲ್ಲಿ ಅಂತ ಹೇಳಿ ನಾ ಹೇಳಿದ್ದೀನಿ. ಇಲ್ಲ ಎಲ್ಲ ಹಿರಿಯರಿಗೆ ಮತ್ತು ಮಕ್ಕಳಿಗೆ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾವು ಗಾರ್ಡನ್ ಮಾಡಿದ್ವಿ. ಇನ್ನೊಂದು ನನ್ಗೆ ಹೆಮ್ಮೆ ಮತ್ತು ಖುಷಿ ವಿಷಯ ಏನಂದ್ರೆ, ಮೇಯರ್ ಮೇಡಮ್ ಅವರು ಕರೆದ ಅವ್ರ ಜೋಡಿ ಅವರು ಉದ್ಘಾಟನೆ ಮಾಡಿದ್ದು ನನ್ಗೆ ಭಾಳ ಹೆಮ್ಮೆ ಅನಿಸಿತ್ತು, ಖುಷಿನೂ ಅನಿಸಿತ್ತು. ಅವರು ಅಭಿವೃದ್ಧಿ ಬಗ್ಗೆ ಭಾಳ ಆಸೆ ಇಟ್ಕೊಂಡಿದ್ದಾರೆ, ಜಿಲ್ಲಾ ಬಿಜಾಪುರ ಜಿಲ್ಲಾನ ಅಭಿವೃದ್ಧಿ ಪಥ ಮಾಡೋಣ, ಒಂದು ವರ್ಷ ಒಳಗೆ ನನ್ನ ಕಡೆ ಎಷ್ಟು ಸಾಧ್ಯತೆ ಅಷ್ಟು ಮಾಡ್ತಾ ತಂದಾರು. ಮಹಿಳೆಯರಿಗೆ ಸ್ವಲ್ಪ ಪವರ್ ಹೆಚ್ಚು ಇರ್ತೈತಿ ಅನ್ಕೋತೀನಿ, ತಾಳ್ಮೆನೂ ಹೆಚ್ಚು ಇರುತ್ತೆ. ಈಗ ಬಿಜಾಪುರ ಸಿಟಿ ಆಯಿತು, ನನ್ನ 24ನೇ ವಾರ್ಡ್ ಆಯಿತು, ಅಭಿವೃದ್ಧಿ ಕಡೆ ಹೋಗ್ತೈತಿ. ನನಗೆ ನೀವು ಪ್ರಮುಖವಾಗಿ ನಿಮ್ಮ 24ನೇ ವಾರ್ಡಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎಲ್ಲ ಕಡೆ ಇದೆ ಆಲ್ಮೋಸ್ಟ್, ಬಟ್ ಈ 24/7 ಕುಡಿಯುವ ನೀರಿನ ಸಮಸ್ಯೆ ಮತ್ತು ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಮಿಕ್ಸ್ ಆಗಿರ್ತಾರ, ಈ ಸಮಸ್ಯೆನ ಆದಷ್ಟು ಬೇಗನೆ ಬಗೆಹರಿಸ್ತೀನಿ ಅಂತ ಜನರಿಗೆ ಮಾತು ಕೊಟ್ಟಿದ್ದೀರಾ ಕೇಳಿದ್ವಿ. ಸರ್, ನಾನೀಗ ಜಿಬಿ ಮನೆ ಜಿಬಿ ಮೀಟಿಂಗ್ ಒಳಗೆ ಇದನ್ನ ಹೇಳಿದ್ದೀನಿ ಸರ್. ನಾನು ಈಗ 29ನೇ ವಾರ್ಡ್, ಈಗ 24/7 ಎಲ್ಲೆಲ್ಲಿ ಕನೆಕ್ಷನ್ ಇದೆ ಅಲ್ರಿ, ಅಲ್ಲೆಲ್ಲ ನೀರು ಭಾಳ ವೇಸ್ಟ್ ಆಗಿ ಹೊಂಟೈತ್ರಿ. ಅಲ್ಲಿ ಟೈಮ್ ಎಷ್ಟಾಯ್ತಂದ್ರೆ ರಾತ್ರಿ 11 ಗಂಟೆಗೆ ಬಿಟ್ರೆ ಬೆಳಗ್ಗೆ 8 ತನ ನಳದ ನೀರು ಬರ್ತಾವೆ ಸರ್. ಅಲ್ಲಿ ಎಷ್ಟು ಜರುರೈತಿ ಭಾಳ ಅಂದ್ರೆ 3 ಬೇಡ 4 ತಾಸು ತನಕ ನೀರು ಬಿಟ್ರು ಸಾಕಾಗತ್ರಿ ಅಲ್ಲಿ. ಇಲ್ಲಿ ನಮ್ಮಲ್ಲಿ ನಂದು 24ನೇ ವಾರ್ಡಿಗೆ ಏನೈತಂದ್ರೆ 12 ದಿವಸ 10 ದಿವಸಕ್ಕೆ ಹಿಂಗೆ ನೀರಿಂದ ಬರೋದು ಇದನ್ನೈತ್ರಿ. ನಾನು ಡಾಕ್ಟರ್ MB ಪಾಟೀಲ್ ಸಾಹೇಬರಿಗೆ ಮನವಿ ಮಾಡಿ ಕೇಳ್ಕೊಂಡಿದ್ದೀನಿ ಸರ್, ಇಲ್ಲಿ ಸ್ವಲ್ಪ ಏರಿಯಾದಾಗೆಲ್ಲ ನೀರು ವೇಸ್ಟ್ ಆಗಿ ಹೊಂಟಾವು, ದಯಮಾಡಿ ಹೇಳ್ತೀನಿ. ನನ್ನ ವಾರ್ಡಿಗೆ ಭಾಳ ಸಮಸ್ಯೆ ಐತಿ, ನನ್ನ ವಾರ್ಡ್ ಅಷ್ಟೇ ಅಲ್ಲ ಮತ್ತು ನನ್ನ ಆಜುಬಾಜು ವಾರ್ಡಿಗೂ ಸಮಸ್ಯೆ ಐತಿ ನೀರಿಂದು. ನೀವು ಅಲ್ಲಿ ಸ್ವಲ್ಪ ಅಲ್ಲಿದ ಉಳಿತಾಯ ಮಾಡಿ ಅಲ್ಲಿ ಟೈಮ್ ಲೈನ್ ಮಾಡಂತ ಹೇಳಿದ್ದೀನಿ ಸರ್. ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ರೀ, ಟೈಮ್ ಲೈನ್ ಮಾಡಿರಿ ಸರ್, ಮತ್ತು ಫಿಕ್ಸ್ ಟೈಮ್ ಇದನ್ನು ಮಾಡಿ ನಾನು ವಾರ್ಡಿಗೆ ನೀವು ನೀರು ಬಿಡಲೇಬೇಕಂತ ಹೇಳಿ ಕೇಳ್ಕೊಂಡಿದ್ದೀನಿ ರೀ. ಮತ್ತು 2 ತಾಸು ನನ್ನ 24ನೇ ವಾರ್ಡಿಗೆ ನೀರು ಬರುತ್ತೆ, 1 ತಾಸು ಬರೀ ಡ್ರಿನೇಜ್ ನೀರು ಬರೋದ್ರಿಂದ ಜನರಿಗೆ ಆರೋಗ್ಯ ದೃಷ್ಟಿಯಲ್ಲೂ ಭಾಳ ಪರಿಣಾಮ ದುಷ್ಪರಿಣಾಮ ಬೀಳಾಕತ್ತೈತ್ರಿ. ಹಂಗಾಗಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿನಿ. ನಾನು 24ನೇ ವಾರ್ಡ್ ಜನರು ನನ್ನ ಮೇಲೆ ವಿಶ್ವಾಸಿಟ್ಟು ನನ್ನ ಗೆಲ್ಸಿದಾರ ಅವರು, ಅವ್ರಿಗೆ ನಾ ಸದಾ ಚಿರಋಣಿ ಆಗಿದ್ದೀನಿ. ಅವ್ರಿಗೆ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರ, ನಾ ಏನೇನ್ ನಿಮಗ್ ಮಾತು ಕೊಟ್ಟಿದ್ನಿ ನನ್ನ ಕೈಲಿ 100% ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿ ಭರವಸೆಗಳನ್ನ ಎಲ್ಲ ಈಡೇರಿಸ್ತೀನಿ. ನಾನು ಈಗ ನೀರಿಂದಂತರೂ ಎಲ್ಲ ಮಾತಾಡಿದ್ದೀನಿ, ಈಗ ನಾ ಭಾಳ ಅಂದ್ರೆ 1 ಮಂತ್ ಒಳಗನು ಎಲ್ಲ ಸಾಲ್ವ್ ಆಗ್ತೈತಿ ಅನಿಸ್ತೈತ್ರಿ. ಆದ್ರೂ ನಿಮ್ ಎಲ್ಲಾರು ನನ್ ಕೋಆಪರೇಷನ್ ಬೇಕು, ನಿಮ್ ಆಶೀರ್ವಾದ ಬೇಕು, ದುವಾ ಬೇಕು, ನಿಮ್ಮೆಲ್ಲರ ಸಪೋರ್ಟ್ ಹಿಂಗ ಇತ್ತಂದ್ರೆ ನಾ ಹೆಚ್ಚಿಗೆ ಇನ್ನು ಅನುದಾನಗಳನ್ನು ಎಲ್ಲ ತಂದು ನನ್ನ 24ನೇ ವಾರ್ಡನ್ನ 35 ವಾರ್ಡ್ ಒಳಗ ಮಾದರಿ ವಾರ್ಡ್ ಆಗಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ನಿಮ್ ಸಹಕಾರ ಸದಾ ಇರ್ಲಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.